ಬೆಳಗ್ಗೆ ಆದ ತಕ್ಷಣ ಅಮ್ಮ ಏನು ತಿಂಡಿ ಮಾಡಿದೀಯಮ್ಮ ಅಂತ ಸಾಮಾನ್ಯವಾಗಿ ಎಲ್ಲರ ಮನೆ ಮಕ್ಕಳು ಕೇಳ್ತಾರೆ. ನಮ್ಮ ಮನೆ ಮಕ್ಕಳಂತೂ ಕೇಳ್ತಾರೆ. ನಿಮ್ಮ ಮನೆ ಮಕ್ಕಳು ಹಾಗೆ ಕೇಳ್ತಾರಾ? ಹಾಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ದಿನ ದಿನ ಹೊಸತನ್ನು ಬಯಸುವಂತಹ ಮಕ್ಕಳ ಲಂಚ್ ಬಾಕ್ಸಿಗೆ ರುಚಿಯಾಗಿ ಇವತ್ತು ಮಾಡುವಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಕಾರ್ನ್ ಪರಾಟ. ರುಚಿಯಾಗಿರೋದೊಂದೇ ಅಲ್ಲ, ಆರೋಗ್ಯಕರವಾದಂತಹ ರೆಸಿಪಿ. ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಿನಷ್ಟು ಬೇಯಿಸಿರೋವಂತಹ ಕಾರ್ನನ್ನು ತೊಗೊಂಡಿದ್ದೀನಿ. ನಾನಿದನ್ನು ಬೇಯಿಸ್ಕೊಂಡಿದ್ದೀನಿ. ಹಸಿ ಕಾರ್ನು ಬೇಡ, ಚೆನ್ನಾಗಿ ಬೇಯಿಸ್ಕೊಂಡು ಬಿಡಿಸ್ಕೊಂಡಿಟ್ಕೊಳ್ಳಿ. ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಯಾವುದೇ ನೀರನ್ನು ಹಾಕದೆ ಈ ರೀತಿ ತರಿ ತರಿಯಾಗಿ ಇದನ್ನು ಪುಡಿ ಮಾಡ್ಕೊಂಡು ಬನ್ನಿ. ನೋಡಿ, ಈ ರೀತಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಕಾರ್ನ್ ಇದ್ದರೂ ನಡೆಯುತ್ತೆ, ಅದನ್ನು ನಾವು ಲಟ್ಟಿಸುವಾಗ ಬೇಯಿಸಿರೋದ್ರಿಂದ ತೊಂದರೆ ಆಗೋದಿಲ್ಲ. ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 1 ಕಪ್ ಕಾರ್ನ್ ತೊಗೊಂಡ್ರೆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ. ನಂತರ ನಾವು ರುಬ್ಬಿಟ್ಕೊಂಡಂತಹ ಕಾರ್ನ್ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ತುಂಬ ಈಸಿ. ಪರಾಟ ಅಂತ ಹೇಳೋದಕ್ಕಿಂತ ಚಪಾತಿ ಅಂತಲೂ ಹೇಳ್ಬೋದು, ಕಾರ್ನ್ ಚಪಾತಿ. ಯಾಕೆಂದರೆ ಇದಕ್ಕೆ ಸ್ಟಫಿಂಗ್ ಎಲ್ಲ ಏನೂ ಇಲ್ಲ, ತುಂಬೋದು ಅದೆಲ್ಲ ಏನಿಲ್ಲ, ಹಾಗೆ ದಿಢೀರಾಗಿ ಮಾಡ್ಕೊಳ್ಬೋದು, ತುಂಬ ಬೇಗ ಆಗುತ್ತೆ. ಇದಕ್ಕೆ ಸ್ವಲ್ಪ ತುರ್ದಿರೋಂತಹ ಶುಂಠಿಯನ್ನು ಹಾಕ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆದರೆ ಬೆಳ್ಳುಳ್ಳಿ ಪೇಸ್ಟನ್ನು ಬೇಕಿದ್ರೆ ಹಾಕ್ಕೋಬೋದು. ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನೂ ಬೇಕಿದ್ರೆ ಹಾಕ್ಬೋದು, ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ. ಹಾಗಾಗಿ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ. 1/4 ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೀನಿ. 1 ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ತಾ ಇದ್ದೀನಿ. 2 ದೊಡ್ಡ ಚಮಚದಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಮೊಸರನ್ನು ಹಾಕೋದ್ರಿಂದ ಪರಾಟ ತುಂಬ ಸಾಫ್ಟಾಗಿ ಬರುತ್ತೆ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಮೊದಲಿಗೆ ನೀರನ್ನು ಹಾಕದೆ ಹಾಗೆ ಇದನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ತುಂಬ ನೀರಿನ ಅಗತ್ಯ ಇಲ್ಲ, ಯಾಕೆಂದರೆ ನಾವು ಕಾರ್ನನ್ನು ರುಬ್ಕೊಂಡಿರೋದ್ರಿಂದ ಅದರಲ್ಲೇನು ತೇವಾಂಶ ಇರೋದ್ರಿಂದ ಸಾಕಾಗತ್ತೆ. ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೆದುವಾದಂತಹ ಹಿಟ್ಟನ್ನು ತಯಾರು ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಚಪಾತಿ ಹಿಟ್ಟೆಲ್ಲ ಯಾವ ಹದದಲ್ಲಿರುತ್ತೋ ಅದೇ ಥರ ಸಾಫ್ಟಾಗಿರುವಂತಹ ಹಿಟ್ಟು ತಯಾರು ಮಾಡ್ಕೊಳ್ಳಿ. ಟೈಮ್ ಇದೆ ಅಂತಂದರೆ 1/2 ಗಂಟೆ ನೆನೆಯೋದಕ್ಕೆ ಬಿಡೋದು ಒಳ್ಳೆಯದು, ಇಲ್ಲ ಅಂದರೆ 1-10 ನಿಮಿಷ ಬಿಟ್ಟರೆ ಸಾಕಾಗತ್ತೆ, ತೊಂದರೆ ಇಲ್ಲ. ನೋಡಿ, ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಹಿಟ್ಟನ್ನು ಕಲಸಿ ಇಟ್ಕೋತಾ ಇದ್ದೀನಿ. ಸಾಫ್ಟಾಗಿರುವಂತಹ ಹಿಟ್ಟನ್ನು ಕಲಸಿ ಇಟ್ಕೋತಾ ಇದ್ದೀನಿ. ಪೂರ್ತಿಯಾಗಿ ಹಿಟ್ಟು ಕಲಸಿ ಆದಮೇಲೆ ನಾನು ಇದಕ್ಕೆ 1-2 ಚಮಚದಷ್ಟು ಎಣ್ಣೆಯನ್ನು ಸವರಿ ಇಡ್ತಾ ಇದ್ದೀನಿ. ಎಣ್ಣೆ ಸವರಿ ಕಡೆಯಲ್ಲಿ ನಾವು ಕಲಿಸುವಾಗೂ ಏನು ಎಣ್ಣೆ ಹಾಕಿಲ್ಲ, ಮೊಸರು ಹಾಕಿರೋದ್ರಿಂದ ಇದು ತುಂಬ ಸಾಫ್ಟಾಗೇ ಬರುತ್ತೆ. 1-2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾದಿ ಇದನ್ನು ಕ್ಲೋಸ್ ಮಾಡಿ ನಾನೊಂದು 15 ಮಿನಿಟ್ಸ್ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೀವು ಈ ರೀತಿ ಹಿಟ್ಟನ್ನು ರಾತ್ರಿನೇ ಕಲಸಿಟ್ಕೊಂಡ್ಬಿಟ್ರೆ ಮಕ್ಕಳಿಗೆ ಬೇಗ ಲಂಚ್ ಬಾಕ್ಸ್ಗೆ ಮಾಡಿ ಕೊಡ್ಬೋದು. ನೋಡಿ, ಇವಾಗ ಸಾಫ್ಟಾಗಿ ಇದು ಚೆನ್ನಾಗಿ ನೆಂದಿದೆ. ಮತ್ತೊಂದು ಸಲ ಅಂಗೈನಲ್ಲಿ ಚೆನ್ನಾಗಿ ಇದನ್ನು ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಮಾಮೂಲಿ ನಾವು ಚಪಾತಿನೆಲ್ಲ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಇಲ್ಲಿ ನಮಗೆ ಲಟ್ಟಿಸುವಾಗೂ ಏನೂ ತೊಂದರೆ ಆಗೋದಿಲ್ಲ, ತುಂಬ ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಬೋದು. ಗೋಧಿ ಹಿಟ್ಟಿನ ಮಿಶ್ರಣದಲ್ಲಿ ಇದನ್ನು ಅದ್ದಿ ಮೊದಲಿಗೆ ನಾನು ಈ ರೀತಿ ಲಟ್ಟಿಸ್ಕೊಂಡು ನಂತರ ಟ್ರಯಾಂಗಲ್ ಶೇಪಲ್ಲಿ ಇದನ್ನು ಮಡಿಸ್ತಾ ಇದ್ದೀನಿ. ತುಪ್ಪವನ್ನು ಹಾಕ್ತಾ ಇದ್ದೀನಿ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ 1/2 ಚಮಚ ತುಪ್ಪವನ್ನು ಸವರಿ ಈ ರೀತಿ ಟ್ರಯಾಂಗಲ್ ಶೇಪ್ನಲ್ಲಿ ನಾನು ಮಡಿಚ್ಕೊಂಡು ಮತ್ತೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಲಟ್ಟಿಸ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಇದಕ್ಕೆ ಖಾರ ಎಲ್ಲ ಹಾಕಿರೋದ್ರಿಂದ ಸೈಡ್ ಡಿಶ್ಗೂ ಏನೂ ಬೇಡ, ಮೊಸರಿನೊಟ್ಟಿಗೂ ತಿನ್ಬೋದು, ಹಾಗೇನೂ ತಿನ್ಬೋದು, ಚೆನ್ನಾಗೇ ಇರುತ್ತೆ. ತುಪ್ಪದಲ್ಲೇ ಮಾಡೋದ್ರಿಂದ ಹಾಗೇನೂ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕಾರ್ನ್ ಅಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಇಷ್ಟ ಆಗೇ ಆಗುತ್ತೆ. ಒಂದು ಲೈಟಾಗಿ ಸ್ವೀಟ್ನೆಸ್ ಇರುತ್ತೆ ಆ ಕಾರ್ನಲ್ಲಿ. ಹಾಗಾಗಿ ನೋಡಿ, ಬದಿನೆಲ್ಲ ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸೋದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಕಾವಲಿ ಕಾದ ಮೇಲೆ ಇದನ್ನು ಹಾಕಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಆಯಿತು. ತುಪ್ಪ ತಿನ್ನಲ್ಲ ಅಂತಂದರೆ ಎಣ್ಣೆ ಹಾಕ್ಬೋದು, ಇಲ್ಲ ಏನೂ ಬೇಡ ಅಂದರೆ ಹಾಗೆ ಸಹ ನೀವು ಬೇಯಿಸ್ಕೊಳ್ಬೋದು. ನಾನು 1/4 ಚಮಚ ತುಪ್ಪವನ್ನು ಹಾಕಿ ಇದನ್ನು ಬೇಯಿಸ್ಕೋತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಪರಿಮಳ ಆಗುತ್ತೆ. ಹಾಗಾಗಿ ನೋಡಿ, ಎರಡೂ ಕಡೆ ಈ ರೀತಿ ಚೂರು ತುಪ್ಪ ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ದಿನಾ ಅದೇ ಇಡ್ಲಿನ ಅದೇ ದೋಸೆನ ಅಂತ ಕೇಳೋ ಮಕ್ಕಳಿಗೆ ಖಂಡಿತ ಮಾಡಿಕೊಡಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾದಂತಹ ರೆಸಿಪಿ ಇದು. ನೋಡಿ, ಲೈಟಾಗಿ ಉಬ್ಬಿ ಸಹ ಬರ್ತಾ ಇದೆ. ಈ ಬಣ್ಣ ಬರೋ ತನಕ ನೀವು ಬೇಯಿಸ್ಕೊಳ್ಳಿ, ಇಷ್ಟಾದಮೇಲೆ ತೆಕ್ಕೊಂಡ್ರೆ ಆಯಿತು. ಈಗ ರುಚಿಯಾಗಿರುವಂತಹ ಮೃದುವಾಗಿರುವಂತಹ ಕಾರ್ನ್ ಪರಾಟ ತಯಾರಾಯಿತು, ಅಥವಾ ಕಾರ್ನ್ ಚಪಾತಿ ಅಂತಲೂ ಹೇಳ್ಬೋದು. ಇದನ್ನು ನಾನು ಬಾಂಬೆ ಸಾಗು ಮಾಡಿದ್ದೆ, ಅದ್ರ ಜೊತೆ ಮತ್ತು
ಮೊಸರು ಮತ್ತು ಉಪ್ಪಿನಕಾಯಿ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಪರ್ಸ್ನಲಿ ಮೊಸರು ಉಪ್ಪಿನಕಾಯಿ ಜೊತೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಮಾಡೋದೆಷ್ಟು ಈಸಿ ಇದೆ ಅಂತ. ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಮನೆ ಮಕ್ಕಳಿಗೆ ಮಾಡಿ ಹೇಗಾಯ್ತಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.